ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಒಂದು ಶಾಸನವನ್ನ ಪರಿಚಯಿಸುತ್ತಾ ಇರುವಂತಹ ಗದ್ಯ ಧರ್ಮ ಸಮದೃಷ್ಟಿ ಎನ್ನುವಂತಹ ಒಂದು ಗದ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈಗ ಹಾಗಾದ್ರೆ ಅದರ ಮುಂದುವರೆದವಾದನ್ನ ನೋಡೋಣ. ಇಂದಿನ ತರಗತಿಯಲ್ಲಿ ನಾವು ಆ ಒಂದು ಶಾಸನ ಯಾರ ಕಾಲದಲ್ಲಿ ರಚನೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಯಾರ ಕಾಲದಲ್ಲಿ ರಚನೆ ಆಗಿತ್ತು ಅಂದ್ರೆ ಶ್ರೀ ವೀರಭದ್ರಾಯನ ಪೃಥ್ವಿರಾಜ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಧರ್ಮ ಸಮದೃಷ್ಟಿ ಎನ್ನುವಂತಹ ಒಂದು ಶಾಸನ ರಚನೆಯಾಗಿತ್ತು ಅನ್ನುವಂಥದ್ದು. ಅದರ ಕಾಲವನ್ನ ನಾವು ನೋಡಿದಾಗ ಅದು 1290 ಇಸ್ವಿ, ಮತ್ತೆ ಕೀಲಕ ಸಂವತ್ಸರದಲ್ಲಿ ಅದು ಶುಕ್ಲ ಪಕ್ಷದ ದಶಮಿಯ ತಿಥಿ ಗುರುವಾರದಂದು ರಚನೆ ಆಗಿತ್ತು ಅನ್ನುವಂಥದ್ದನ್ನ ಕೂಡ ನಮಗೆ ತಿಳ್ಕೊಂಡಿದ್ವಿ. ಹಾಗಾದ್ರೆ ಆ ಒಂದು ವೀರಭದ್ರಾಯ ಎಂತಹ ವ್ಯಕ್ತಿಯಾಗಿದ್ದ ಅಂತ ಹೇಳಂತಂದ್ರೆ, ಹರಿರಾಯನಾಗಿದ್ದ, ವಿಭಾಳ ಮತ್ತೆ ಭಾಷೆಗೆ ತಪ್ಪುವಂತಹವರಿಗೆ ಅವನು ರಾಯರ ಗಂಡ ಅಂತ ಅನ್ಸ್ಕೊಂಡಿದ್ದ. ಮತ್ತೆ ಈ ಭುಕ್ಕರಾಯನ ಒಂದು ಸನಿಹದಲ್ಲಿ ಜೈನರಿಗೂ ಮತ್ತೆ ಭಕ್ತರಿಗೂ ಕೂಡ ಒಂದು ಸಂವಾದ ನಡೆಯುತ್ತೆ. ಆ ಒಂದು ಸಂವಾದದ ಕುರಿತು ಇಲ್ಲಿ ಮನವಿಯನ್ನ ಮಾಡಲಿಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳೋದಂದ್ರೆ, ಭಕ್ತರು ಭಕ್ತರು ಅಂತ ಹೇಳೋದಂದ್ರೆ ಇಲ್ಲಿ ನಾವ್ ಯಾರಿಗೆ ಹೇಳ್ತೀವಿ ಅಂತ ಹೇಳೋದಂದ್ರೆ ವೈಷ್ಣವರಿಗೆ ಇಲ್ಲಿ ಹೇಳ್ತಕ್ಕಂಥದ್ದು. ಯಾವ ಒಂದು ಕಾರಣ ಇಲ್ಲಿ ಇದರ ಹಿನ್ನೆಲೆಯಾಗಿ ನಾವು ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಜೈನರು ಮತ್ತೆ ವೈಷ್ಣವರು ಅನ್ನುವಂತಹವರ ಮಧ್ಯ ಒಂದು ರೀತಿಯ ಮತೀಯ ಕಲಹ ಅನ್ನುವಂಥದ್ದು ಏರ್ಪಟ್ಟಿರ್ಬೇಕು ಅಂತ ಅನಿಸುತ್ತೆ. ಇಲ್ಲಿ ಜೈನರು ಪ್ರಗತಿ ಹೊಂದುತ್ತಾ ಇರುವಂತಹದ್ದನ್ನ ಕಂಡು ವೈಷ್ಣವರಿಗೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಆತಂಕ, ಭಯ, ಅಥವಾ ಇನ್ಯಾವುದೋ ರೀತಿಯ ಹೊಟ್ಟೆ ಕಿಚ್ಚು ಈ ತರದ ಒಂದು ಮನೋಭಾವದಿಂದಾಗಿ ತಮ್ಮ ಧರ್ಮದ ಬಗ್ಗೆ ಅತಿಯಾದಂತಹ ಒಂದು ಗೌರವವನ್ನು ಹೊಂದಿರತಕ್ಕಂತಹ ವೈಷ್ಣವರು ಈ ಜೈನ ದೇವಾಲಯಗಳನ್ನ ನಾಶ ಪಡಿಸಲಿಕ್ಕೆ ಅವರು ಎಲ್ಲೋ ಒಂದು ಕಡೆ ಮುಂದಾಗಿರ್ಬೇಕು ಅನ್ನುವಂಥದ್ದು. ಇನ್ನೊಂದು, ಈ ಜೈನ ಧರ್ಮೀಯರು ವೈಷ್ಣವರು ಮಾಡ್ತಾ ಇರುವಂತಹ ಕಾರ್ಯಗಳನ್ನ ಕಂಡು ಅದರಿಂದ ಪ್ರಚೋದನೆ ಒಂದು ಅಹಿಂಸಾವಾದಿಗಳಾಗಿದ್ರು ಕೂಡ ಅವರು ಎಲ್ಲೋ ಒಂದು ಕಡೆ ಇವರಿಂದ ಪ್ರೇರಣೆ ಕೊಟ್ಟು ಅವರು ಕೂಡ ಈ ವೈಷ್ಣವರ ದೇವಾಲಯಗಳ ನಿರ್ಮಾಣಕ್ಕೆ ಅದನ್ನ ನಾಶವನ್ನ ಮಾಡ್ಲಿಕ್ಕೆ ಅವರು ಕೂಡ ಎಲ್ಲೋ ಮುಂದಾಗಿರ್ಬೇಕು. ಹೀಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಜೈನರು ಮತ್ತೆ ವೈಷ್ಣವರ ಮಧ್ಯೆ ಒಂದು ರೀತಿಯ ಸಂಘರ್ಷ ಏರ್ಪಟ್ಟಿದೆ. ಹಾಗಾಗಿ ಈ ಒಂದು ಸಂಘರ್ಷದ ಒಂದು ಕುರಿತಾಗಿ ಜೈನರು ಏನ್ ಮಾಡ್ತಾ ಇದ್ದಾರೆ, ಭಿನ್ನಹವನ್ನ ಮಾಡ್ಕೊಳ್ತಾ ಇದ್ದಾರೆ. ಭಿನ್ನಹ ಮಾಡ್ಕೊಳ್ಳೋದು ಅಂತ ಹೇಳಂತಂದ್ರೆ ಪ್ರಾರ್ಥನೆ ಇಡೋದು, ಮೊರೆ ಇಡೋದು ಅಂತ ಹೇಳ್ತೀವಿ. ಯಾರ ಬಳಿಯಲ್ಲಿ ಅಂತ ಹೇಳೋದಂದ್ರೆ ಆ ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ರಾಜನಾದಂತಹ ಶ್ರೀ ವೀರಭದ್ರಾಯನ ಬಳಿಗೆ ಬಂದು ತಮ್ಮ ಒಂದಷ್ಟು ಸಮಸ್ಯೆಗಳನ್ನ ನಮ್ಮ ಮುಂದೆ ಅವರು ಹೇಳ್ತಾ ಇದ್ದಾರೆ. ಯಾವ ರೀತಿಯ ಸಮಸ್ಯೆಗಳನ್ನ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಭಕ್ತರು ಮಾಡುವಂತಹ ಅನ್ಯಾಯಗಳನ್ನು, ಭಕ್ತರು ಅಂದ್ರೆ ವೈಷ್ಣವರು ಮಾಡ್ತಾ ಇರುವಂತಹ ಅನ್ಯಾಯಗಳನ್ನ ಇಲ್ಲಿ ಅವನ ಮುಂದೆ ಅವರು ತಿಳಿಸ್ತಾ ಇದ್ದಾರೆ. ತಿಳಿಸ್ಬಿಟ್ಟು ಆ ಬುಕ್ಕರಾಯನ ಮುಂದೆ ಹೇಳಿ ನ್ಯಾಯವನ್ನು ನಮಗೆ ಒದಗಿಸಿ ಕೊಡ್ಬೇಕು ಅಂತ ಹೇಳುವಂತದ್ದು ಇಲ್ಲಿ ವಿನಂತಿಸಿದರು. ನೋಡಿ, ಭಕ್ತರು ಮಾಡುವ ಅನ್ಯಾಯಗಳನ್ನು ಭಿನ್ನಹ ಮಾಡಲಾಗಿ ಮತ್ತೆ ನ್ಯಾಯವನ್ನು ಒದಗಿಸಿ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ, ಕೋವಿಲ್ ತಿರುಮಲೆ ಪೆರುಮಾಳ್ ಕೋವಿಲ್ ತಿರುನಾರಾಯಣಪುರ ಮುಖ್ಯವಾದ ಸಕಲ ಆಚಾರ್ಯರು, ಸಕಲ ಸಮಯಿಗಳು, ಸಕಲ ಸಾತ್ವಿಕರು, ಮೋಸ್ತಿಕರು, ತಿರುಪಣಿ ತಿರುವಿಡಿ ತಂದೀರವರು, 48 ಜನಗಳು, ಸಾವಂತ ಗೋವಕ್ಕಳು, ತಿರುಕುಲ ಜಾಂಬವ ಕುಲವು, ಅಗಾಧ 18 ನಾಳ ಶ್ರೀ ವೈಷ್ಣವರ ಕೈಯಲು ಶ್ರೀ ಮಹಾರಾಯನು ವೈಷ್ಣವ
ಜೈನರ ಕೈಯಲ್ಲಿ. ಈ ಜೈನರು ಮತ್ತೆ ವೈಷ್ಣವರನ್ನ ಒಬ್ಬರಿಗೊಬ್ಬರ ಕೈಯಲ್ಲಿ ಕೈ ಇಳಿಸ್ಬಿಟ್ಟು ಕೈಯನ್ನ ಇಳಿಸ್ಬಿಟ್ಟು ಜೈನ ದರ್ಶನಕ್ಕೆಯೋ ವೈಷ್ಣವ ದರ್ಶನಕ್ಕೆಯೋ ಯಾವುದೇ ಭೇದವಿಲ್ಲ ಅಂತ ಹೇಳುವುದಕ್ಕೆ ಹೇಳ್ತಾನೆ. ಈ ಸಮಸ್ತ ನಾಡ ಜನರ ಎದುರಿಗೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮತ್ತೊಬ್ಬರ ಕೈ ಇಳಿಸ್ಬಿಟ್ಟು ಹಾಗೇನೆ ಜೈನರು ಮತ್ತೆ ವೈಷ್ಣವರ ಕೈಯಲ್ಲಿ ಇಳಿಸಿ ಆತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಜೈನ ಧರ್ಮ ಜೈನರ ದರ್ಶನಕ್ಕೆ ಅಂದ್ರೆ ಜೈನರ ಈ ಒಂದು ವೈಷ್ಣವ ದೇವಾಲಯಗಳಲ್ಲಿ ದರ್ಶನವನ್ನ ಪಡೀಲಿಕ್ಕು ಮತ್ತೆ ವೈಷ್ಣವರು ಇಲ್ಲಿ ಜೈನ ದೇವಾಲಯದಲ್ಲಿ ದರ್ಶನವನ್ನ ಪಡೀಲಿಕ್ಕು ಯಾವುದೇ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಮತೀಯ ಆಧಾರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಲ್ಲಿ ಭೇದವನ್ನ ಮಾಡಬಾರದು. ಇಬ್ಬರಿಗೂ ಕೂಡ ಸಮಾನವಾದಂತಹ ಅವಕಾಶಗಳಿರಬೇಕು ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಯಾವುದೇ ಭೇದವಿಲ್ಲ ಅಂತ ಹೇಳುವಂಥದ್ದು ಶ್ರೀ ವೀರ ಕುಕ್ಕರಾಯ ಏನ್ ಮಾಡ್ತಾನೆ ತಿಳಿಸ್ತಾನೆ. ನೋಡಿ, ಜೈನರ ಕೈ ಹಿಡಿದುಕೊಟ್ಟು ಈ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯನ್ನು ಪಂಚ ಮಹಾವಾದ್ಯಗಳು ಕಳಶವು ಸಲುವುದು. ಜೈನ ದರ್ಶನಕ್ಕೆ ಭಕ್ತರ ದೆಸೆಯಿಂದ ಹಾನಿ ವೃದ್ಧಿಯಾದರೂ ವೈಷ್ಣವ ಹಾನಿ ವೃದ್ಧಿಯಾಗಿ ಪಾಲಿಸುವರು. ಮತ್ತೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಜೈನ ದರ್ಶನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದವಿಲ್ಲ ಅಂತ ಕೂಡ ಹೇಳುವುದರ ಮೂಲಕವಾಗಿ ಮತ್ತೆ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯನ್ನು ಮತ್ತೆ ಪಂಚ ಮಹಾವಾದ್ಯಗಳು ಅಂತ ಹೇಳ್ತಾರೆ. ಇಲ್ಲಿ ಪಂಚ ಮಹಾವಾದ್ಯಗಳು ಅಂತ ಹೇಳಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳುವಂತಂದ್ರೆ ಐದು ರೀತಿಯ ಪಂಚ ಅಂದ್ರೆ ಐದು ಅಂತ ಹೇಳ್ತೀವಿ. ಐದು ರೀತಿಯಾಗಿರ್ತಕ್ಕಂತಹ ವಾದ್ಯಗಳು ಅಂತ ಹೇಳ್ತೀವಿ. ಐದು ರೀತಿಯ ವಾದ್ಯಗಳು ಯಾವ್ದಪ್ಪ ಅಂದ್ರೆ ತಾಳ, ಹಳಗ, ಗಂಟೆ, ಮೌರಿ ಮತ್ತೆ ಸನಾದಿ ಅಂತ ಹೇಳುವಂಥದ್ದು. ಈ ಜೈನ ಧರ್ಮೀಯರು ಈ ರೀತಿಯಾಗಿರ್ತಕ್ಕಂತಹ ಐದು ರೀತಿಯಾಗಿರ್ತಕ್ಕಂತಹ ವಾದ್ಯಗಳನ್ನ ಅವರು ತಮ್ಮ ಒಂದು ದೇವಾಲಯಗಳಲ್ಲಿ ಮೊಳಗಿಸ್ತಕ್ಕಂಥದ್ದು. ಮತ್ತೆ ಹಾಗೆಯೇ ಇಲ್ಲಿ ಏನ್ ಹೇಳ್ತಾರೆ ಜೈನ ದರ್ಶನಕ್ಕೆ ಮತ್ತೆ ಈ ಒಂದು ಮರ್ಯಾದೆ ಹಿಂದೆ ಏನು ಒಂದು ಗೌರವಯುತವಾಗಿರ್ತಕ್ಕಂತಹ ರೀತಿಯಲ್ಲಿ ದರ್ಶನಕ್ಕೆ ಯಾವುದೇ ಭೇದವಿಲ್ಲದೆ ಪಂಚ ಮಹಾಪತಿಗಳು ಹೇಗೆ ಸಲ್ತಾ ಇದ್ವೋ, ಕಳಶಗಳು ಹೇಗೆ ಸಲ್ತಾ ಇದ್ವೋ, ಅದೇ ರೀತಿಯಾಗಿ ಇವತ್ತಿಗೂ ಕೂಡ ಅವು ಸಲ್ಲಬೇಕು ಅನ್ನುವಂಥದ್ದು. ಹಾಗೆಯೇ ಜೈನ ದರ್ಶನಕ್ಕೆ ಭಕ್ತರ ದೆಸೆಯಿಂದ, ಭಕ್ತರು ಅಂತ ಹೇಳಂತಂದ್ರೆ ಶ್ರೀ ವೈಷ್ಣವರ ಕಡೆಯಿಂದ ಏನಾದರೂ ಹಾನಿ ವೃದ್ಧಿಯಾದ, ಏನಾದರೂ ತೊಂದರೆ ಆದರೆ, ಏನೇ ಒಂದು ಪ್ರಗತಿಯಾಗದಿದ್ರು ಅಥವಾ ಏನೇ ಒಂದು ಹಾನಿಯಾದರೂ ಕೂಡ ಅದಕ್ಕೆ ಕಾರಣೀಕರ್ತರು ಯಾರಾಗಿರ್ತಾರೆ ಅಂತ ಹೇಳಂತಂದ್ರೆ ಅಲ್ಲಿ ವೈಷ್ಣವರೇ ಆಗಿರ್ತಾರೆ. ಜೈನ ಧರ್ಮೀಯರ ದೇವಾಲಯಗಳಿಗೆ ಸಂಬಂಧಪಟ್ಟಂತಹ ಹಾನಿಯಾಗಿರ್ಬೋದು, ವೃದ್ಧಿಯಾಗಿರ್ಬೋದು, ಅದರ ಸಂಪೂರ್ಣ ಜವಾಬ್ದಾರಿ ಯಾರಿಗೆ ಸೇರಿದ್ದು ಅಂದ್ರೆ ವೈಷ್ಣವ ಧರ್ಮೀಯರಿಗೆ ಸೇರಿದ್ದು ಅನ್ನುವಂತಹ ರೀತಿಯಲ್ಲಿ ಅದನ್ನ ವೈಷ್ಣವರೇ ಭರಿಸಬೇಕು ಅಂತಲೂ ಕೂಡ ಇಲ್ಲಿ ವೀರ ಬುಕ್ಕರಾಯ ತಿಳಿಸ್ತಾ ಇದನ್ನ ಎಲ್ಲರೂ ಕೂಡ ಇಲ್ಲಿ ಪಾಲಿಸುವರು ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಅದೇ ರೀತಿ ಇಲ್ಲಿ ವೈಷ್ಣವ ಹಾನಿ ವೃದ್ಧಿಯಾಗಿ ಕೂಡ ಪಾಲಿಸುವರು. ಈ ಮರ್ಯಾದೆಯನ್ನು ಎಲ್ಲಾ ರಾಜ್ಯದೊಳಗೊಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನದ ನಟ್ಟು ಪಾಲಿಸುವರು. ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಗೌರವ ಏನಿದೆ, ಈ ಗೌರವವು ರಾಜ್ಯದ ಒಳಗೆ ಇರುವಂತಹ ಎಲ್ಲಾ ಜೈನರ ಬಸದಿಗಳಿಗೂ ಕೂಡ ಏನಾಗ್ಬೇಕು, ಸಲ್ಲಬೇಕು ಅಂತಕ್ಕಂಥದ್ದು. ಇದನ್ನ ವೈಷ್ಣವರೇ ನಡೆಸಿಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಹಾಗೇನೆ ಇನ್ನೊಂದು ಹೇಳ್ತಾರೆ ಇಲ್ಲಿ ಬುಕ್ಕರಾಯ ಮುಖ್ಯವಾಗಿ ಏನ್ ಹೇಳ್ತಾನೆ ಅಂದ್ರೆ, ಈ ಒಂದು ಬಸದಿಗಳ ಮುಂದೆ ಒಂದು ಶಾಸನವನ್ನ ನೆಟ್ಟು ಪಾಲನೆ ಮಾಡಬೇಕು. ಯಾವ ರೀತಿಯಾಗಿರ್ತಕ್ಕಂತಹ ಶಾಸನ ಅಂದ್ರೆ, ಇಲ್ಲಿ ಏನು ಜೈನರ ಬಸದಿಗಳಿಗೆ ಏನೇ ಹಾನಿ ವೃದ್ಧಿ ಉಂಟಾದರೂ ಕೂಡ ಅದನ್ನ ಭರಿಸುವಂತದ್ದು ಯಾರು, ವೈಷ್ಣವರು ಅಂತ ಏನ್ ಹೇಳಿದ್ರು, ಅವರಿಬ್ಬರ ದರ್ಶನಕ್ಕೆ ಅವರಿಗೆ ಭೇದವಿಲ್ಲ ಅನ್ನುವಂತಹ ವಿಚಾರಗಳನ್ನ ಏನ್ ಹೇಳಿದ್ರು, ಈ ಎಲ್ಲವನ್ನ ಕೂಡ ಒಂದು ಶಾಸನದಲ್ಲಿ ಬರೆಸಿ ಅಥವಾ ಕೆತ್ತಿಸಿ ಆ ಶಾಸನವನ್ನ ರಾಜ್ಯದ ಒಳಗೆ ಇರ್ತಕ್ಕಂತಹ ಎಲ್ಲ ಜೈನ ದೇವಾಲಯಗಳ ಮುಂದೆಯೂ, ಬಸದಿಗಳು ಅಂದ್ರೆ ಜೈನ ದೇವಾಲಯ ಅಂತ ಹೇಳ್ತೀವಿ, ಆ ದೇವಾಲಯಗಳ ಮುಂದೆ ನೆಟ್ಟು ಪಾಲಿಸಬೇಕು, ಅವುಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಪ್ರತಿಯೊಬ್ಬರು ಕೂಡ ಅನ್ನುವಂತಹ ಮಾತನ್ನ ಹೇಳ್ತಾ ಅದು ಎಲ್ಲಿಯವರೆಗೆ ಅಂತ ಹೇಳಂತಂದ್ರೆ ನೋಡಿ, ಅಚಂದ್ರಾರ್ಥ ಸ್ಥಾಯಿಯಾಗಿ ಅಂತ ಹೇಳ್ತಾರೆ. ಚಂದ್ರಾರ್ಥ ಸ್ಥಾಯಿ ಅರ್ಥ ಅಂದ್ರೆ ಸೂರ್ಯ ಚಂದ್ರ ಸೂರ್ಯ ಚಂದ್ರರು ಇರುವಲ್ಲಿಯವರೆಗೆ ಅಂದ್ರೆ ಅವರಿಬ್ಬರು ಕೂಡ ಇಲ್ಲಿ ಶಾಶ್ವತವಾಗಿರ್ತಕ್ಕಂಥವ್ರು ಅಲ್ವಾ. ಹಾಗಾಗಿ ಈ ಶಾಸನವೂ ಕೂಡ ಶಾಶ್ವತವಾಗಿ ನೆಲೆಗೊಳ್ಳುವಂತಾಗ್ಬೇಕು, ಮತ್ತೆ ಆ ಶಾಸನದಲ್ಲಿನ ನಿಯಮಗಳು ಕೂಡ ಅಷ್ಟೇ ಅವು ಶಾಶ್ವತವಾಗಿ ಹೀಗೆ ಪಾಲಿಸಿಕೊಂಡು ಬರುವಂತಾಗ್ಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಆ ಬುಕ್ಕರಾಯ ತಿಳಿಸ್ತಾ ಇದ್ದಾನೆ. ಚಂದ್ರಾರ್ಥ ಸ್ಥಾಯಿಯಾಗಿ ವೈಷ್ಣವ ಸಮಯವು ಜೈನ ದರ್ಶನವ ರಕ್ಷಿಸಿಕೊಂಡು ಬಹೇಕು. ನೋಡಿ, ಆ ಸೂರ್ಯ ಚಂದ್ರರು ಇರುವಲ್ಲಿಯವರೆಗೂ ಕೂಡ ಶಾಶ್ವತವಾಗಿ ಈ ವೈಷ್ಣವ ಧರ್ಮೀಯರು ಈ ಜೈನ ದರ್ಶನವನ್ನ ನಾವು ರಕ್ಷಣೆ ಮಾಡಿಕೊಂಡು ಅದನ್ನ ಪಾಲಿಸ್ಕೊಂಡು ಅದನ್ನ ಕಾಯ್ಕೊಂಡು ಬರ್ತೀವಿ ಅಂತ ಹೇಳುವಂಥದ್ದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ.
ಶ್ರೀ ತಿರುಮಲೆ ತಾತಯ್ಯ ಅಂತ ಹೇಳುವಂತಹ ಮಹಾನ್ ವ್ಯಕ್ತಿ ಅಥವಾ ಈ ಜೈನ ಧರ್ಮದ ಶ್ರೇಷ್ಠ ವ್ಯಕ್ತಿ ಅವರ ಜೊತೆಗೆ ಮತ್ತೆ ಸಮಸ್ತ ರಾಜ್ಯದ ಅಂದ್ರೆ ಇಡೀ ಸಮಸ್ತ ರಾಜ್ಯದ ಭವ್ಯ ಜನಾಂಗಗಳ ಭವ್ಯ ಅಂತ ಹೇಳಿದ್ರೆ ಇಲ್ಲಿ ಜೈನ ಧರ್ಮೀಯರು ಅಂತ ಹೇಳ್ತೀವಿ. ಸಮಸ್ತ ರಾಜ್ಯದ ಜೈನ ಧರ್ಮೀಯರ ಅನುಮತ, ಅನುಮತ ಅಂದ್ರೆ ಒಪ್ಪಿಗೆಯನ್ನ ಪಡೆದು ನೋಡಿ, ಒಪ್ಪಿಗೆಯನ್ನ ಪಡೆದು ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳೋದಂದ್ರೆ ಈ ಬೆಳಗೊಳದ ತೀರ್ಥದಲ್ಲಿ ವೈಷ್ಣವ ಅಂಗರಕ್ಷಕೋಸುಕ ಸಮಸ್ತ ರಾಜ್ಯದೊಳಗುಳ್ಳಂತಹ ಜೈನರ ಬಾಗಿಲು ಗಟ್ಟಳೆಯಾಗಿ ಮನೆ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಟ್ಟು ಆ ಎತ್ತಿದ ಹೊನ್ನಿಗೆ ದೇವರ ಅಂಗರಕ್ಷೆಗೆ 20 ಆಳನು ಸಂತವಿಟ್ಟು ಮಿಕ್ಕ ಹೊನ್ನಿಗೆ ಜೀರ್ಣ ಜಿನಾಲಯಗಳಿಗೆ ಸೊದೆಯಲ್ಲಿಕ್ಕುವುದು. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಂದ್ರೆ, ಈ ವೈಷ್ಣವರು ಮತ್ತೆ ಜೈನರ ನಡುವೆ ಭೇದ ಇರಬಾರದು, ಹಾಗೇನೆ ಶ್ರೀ ತಿರುಮಲೆ ತಾತಯ್ಯನವರು ಕೂಡ ಸಮಸ್ತ ರಾಜ್ಯದ ಜೈನ ಧರ್ಮೀಯ ಸಮ್ಮತಿಯಿಂದ ನೋಡಿ ಶ್ರವಣ ಬೆಳಗೊಳದಲ್ಲಿ ಇರುವಂತಹ ಬೆಳಗೊಳ ಅಂದ್ರೆ ಶ್ರವಣ ಬೆಳಗೊಳ ಅಂತ ಹೇಳ್ತೀವಲ್ವ, ಆ ಶ್ರವಣ ಬೆಳಗೊಳದಲ್ಲಿ ಇರುವಂತಹ ತೀರ್ಥದಲ್ಲಿ ವೈಷ್ಣವರ ಅಂಗರಕ್ಷಕೋಸ್ಕರ, ವೈಷ್ಣವ ಧರ್ಮದ ಅಂಗರಕ್ಷಕೋಸ್ಕರ ಇಲ್ಲಿ ಸಮಸ್ತ ರಾಜ್ಯದೊಳಗೆ ಏನ್ ಮಾಡ್ಬೇಕು, ಇರುವಂತಹ ಸಮಸ್ತ ರಾಜ್ಯದೊಳಗೆ ಇರುವಂತಹ ಎಲ್ಲಾ ಜೈನರ ಬಾಗಿಲು ಕಟ್ಟಳೆಯಾಗಿ ಅಂತ ಹೇಳ್ತಾರೆ. ಅಂದ್ರೆ ಬಾಗಿಲುಗಳನ್ನ ನಿಯಮವೆಂಬಂತೆ ವರ್ಷಕ್ಕೆ ಒಂದು ಬಾರಿ ಪ್ರತಿ ಮನೆಯಿಂದ ಒಂದಷ್ಟು ಹಣವನ್ನ ಇಲ್ಲಿ ಪಡೆಯಬೇಕಾಗುತ್ತೆ. ಅಂದ್ರೆ ಪ್ರತಿ ಮನೆಯಿಂದಲೂ ಕೂಡ ವರ್ಷಕ್ಕೆ ಒಂದು ಹಣವನ್ನ ಕೊಟ್ಟು ಅಂದ್ರೆ ಒಂದು ಹಣವನ್ನ ಪಡೆದು ಆ ಒಂದು ಹಣದಲ್ಲಿ ನೋಡಿ ಎತ್ತಿದ ಹೊನ್ನಿಗೆ ಅಂದ್ರೆ ಈ ರೀತಿಯಾಗಿ ಸಂಗ್ರಹಿಸಿದಂತಹ ಹಣದಲ್ಲಿ ಏನ್ ಮಾಡ್ಬೇಕಾಗಿದೆ, ದೇವರ ಅಂಗರಕ್ಷೆಗೆ ಅಂದ್ರೆ ಆ ಜೈನ ದೇವಾಲಯ ಅಥವಾ ದೇವರ ಒಂದು ಅಂಗರಕ್ಷೆಗೋಸ್ಕರವಾಗಿ ಏನ್ ಮಾಡ್ಬೇಕಾಗಿದೆ, 20 ಆಳುಗಳನ್ನ 20 ಜನ ಆಳುಗಳನ್ನ ಅಲ್ಲಿ ಮೀಸಲಿಟ್ಟು ಅವರ ಒಂದು ಖರ್ಚಿಗಾಗಿ ಆ 20 ಹಣವನ್ನ ಅಲ್ಲಿ ಸಂಗ್ರಹಿಸಿಟ್ಟು ನಂತರದಲ್ಲಿ ಅದರಲ್ಲಿ ಉಳಿದಂತಹ ಮಿಕ್ಕ ಹೊನ್ನಿಗೆ ಉಳಿದಂತಹ ಹಣವನ್ನ ಏನ್ ಮಾಡ್ಬೇಕಾಗಿದೆ, ಈ ಜೀರ್ಣ ಜಿನಾಲಯಗಳಿಗೆ ಅಂತ ಹೇಳೋದಂದ್ರೆ ಈ ಒಂದು ಜೈನ ಧರ್ಮದ ಅಭಿವೃದ್ಧಿಗಾಗಿ ಅಥವಾ ಏಳಿಗೆಗಾಗಿ ಅದನ್ನ ಮುಡಿಪಿಡುವುದು. ಸೊದೆಯಲ್ಲಿ ಕೂವುದು ಅಂದ್ರೆ ಅರ್ಥ ಏನಿದೆ, ಮುಡಿಪಾಗಿ ಇಡುವುದು ಅಂತ. ಈ ಮರಿಗಾಲೆಯನ್ನು ಚಂದ್ರ ಅಪ್ಪ ಉಳ್ಳರಂ ತಪ್ಪಲಿಯದೆ ವರ್ಷ ವರ್ಷಕ್ಕೆ ಕೊಟ್ಟು ಕೀರ್ತಿಯನ್ನು ಪುಣ್ಯವನ್ನು ಉಪಾರ್ಜಿಸಿಕೊಂಬುದು ನೋಡಿ ಈ ಒಂದು ಕಾರ್ಯವನ್ನ ಅಂದ್ರೆ ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ಮನೆಯಿಂದ ಎಂತಿಷ್ಟು ಹಣವನ್ನ ಅಲ್ಲಿ ಪಡ್ಕೊಳ್ತಾ ಆ ಒಂದು ಹಣದಲ್ಲಿ ಒಂದಷ್ಟು ಹಣವನ್ನ ವೈಷ್ಣವ ಧರ್ಮದ ಅಭಿವೃದ್ಧಿಗಾಗಿ ಮತ್ತೆ ಒಂದಷ್ಟು ಜೈನ ಧರ್ಮದ ದೇವಾಲಯಗಳ ಪ್ರಗತಿಗಾಗಿ ಅದನ್ನ ಮುಳುಬಿಟ್ಟು ಅದನ್ನ ನೀಟಾಗಿ ಅದಕ್ಕೇನೆ ಬಳಕೆ ಆಗುವಂತಹ ರೀತಿಯಲ್ಲಿ ವ್ಯವಸ್ಥಿತವಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಮತ್ತೆ ಏನ್ ಮಾಡ್ಬೇಕಾಗಿದೆ, ಅದನ್ನ ಸೂರ್ಯಚಂದ್ರ ಇರುವವರೆಗೂ ಕೂಡ ಅದು ಪಾಲನೆ ಆಗ್ತಕ್ಕಂತಹ ರೀತಿಯಲ್ಲಿ ನೋಡ್ಕೊಂಡು ಬರ್ಬೇಕು. ಆ ಮೂಲಕ ಏನ್ ಹೇಳ್ತಾ ಇದ್ದಾರೆ, ಈ ಮರ್ಯಾದೆಯನ್ನು ಚಂದ್ರಪ್ಪ ಉಳ್ಳ ತಪ್ಪಲೀಯದೆ ಅಂದ್ರೆ ಪ್ರತಿ ವರ್ಷವೂ ಕೂಡ ಸೂರ್ಯಚಂದ್ರ ಇರುವವರೆಗೂ ಕೂಡ ಇದನ್ನ ತಪ್ಪದೆ ನಡೆಸಿಕೊಂಡು ಬರುವ ಮೂಲಕವಾಗಿ ಅದರಿಂದ ಒಂದು ಏನು ಪುಣ್ಯವನ್ನ ಉಪಾರ್ಜಿಸಿಕೊಂಡು, ಉಪಾರ್ಜಿಸಿ ಅಂದ್ರೆ ಸಂಪಾದನೆ ಮಾಡ್ಕೊಂಡು ಒಂದು ದೇವರ ಕಾರ್ಯಕ್ಕೆ ಇಂತಿಷ್ಟು ಹಣವನ್ನ ಮೀಸಲಾಗಿ ಕೊಡೋದ್ರ ಮೂಲಕ ನಮಗೆ ಏನು ಪ್ರತಿಯಾಗಿ ಸಿಗುತ್ತೆ ಅಲ್ಲಿ ಅಂದ್ರೆ ಪುಣ್ಯ ಸಿಗುತ್ತೆ ಅಂತ ನೋಡಿ. ಪುಣ್ಯವನ್ನ ಸಂಪಾದಿಸಿಕೊಂಡು ನಾವು ಒಂದು ಗೌರವಯುತವಾಗಿ ನಡ್ಕೊಂಡು ಸಾಮರಸ್ಯದಿಂದ ಜೈನರು ಮತ್ತೆ ವೈಷ್ಣವರು ಸಾಮರಸ್ಯದಿಂದ ಬದುಕಬೇಕು ಅಂತ ಕೂಡ ಇಲ್ಲಿ ವೀರಭದ್ರಾಯ ಒಂದು ಕಟ್ಟಳೆಯನ್ನ ಅಂದ್ರೆ ನಿಯಮವನ್ನ ಮಾಡಿದ್ದಾನೆ. ಈ ನಿಯಮವನ್ನ ಪ್ರತಿಯೊಬ್ಬರೂ ಕೂಡ ಜೈನ ಧರ್ಮೀಯರು ಮತ್ತೆ ವೈಷ್ಣವ ಧರ್ಮೀಯರು ಎಲ್ಲರೂ ಕೂಡ ಪ್ರತಿ ವರ್ಷವೂ ತಪ್ಪದೆ ಇದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಕೊಂಡು ಹೋಗ್ಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗೆ ಈ ಮಾಡಿದ ಕಟ್ಟಳೆಯನ್ನು ಆವನೊಬ್ಬನು ಮೀರಿದವನು ನೋಡಿ, ಈ ಕಟ್ಟಳೆಯನ್ನ ಆವನೊಬ್ಬನು ಅಂದ್ರೆ ಯಾರಾದರೂ ಅಂತ ಮೀರಿದವನು ಅಥವಾ ಅದನ್ನ ಮೀರಿ ನಡೆದವನು ಏನಾಗ್ತಾನೆ, ರಾಜದ್ರೋಹಿಯಪ್ಪನು ಅವನನ್ನ ರಾಜದ್ರೋಹಿ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಆ ಪ್ರಕಾರವಾಗಿ ಅವನಿಗೆ ನಿಜವಾಗಿಯೂ ಶಿಕ್ಷೆ ಕಟ್ಟಿಟ್ಟ ಬುದ್ಧಿಯಾಗಿರುತ್ತೆ. ಹಾಗಾಗಿ ಇಲ್ಲಿ ವೀರಭುಕ್ಕರಾಯನ ಆದೇಶದ ಮೇರೆಗೆ ಏನ್ ಹೇಳ್ತಾ ಇದ್ದಾರೆ, ವೈಷ್ಣವರು ಮತ್ತೆ ಜೈನರು ಈ ಶಾಸನದ ಅಲ್ಲಿ ಇರ್ತಕ್ಕಂತಹ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಕೊಂಡು ಧಾರ್ಮಿಕ ಸಹಿಷ್ಣುತಾ ಮನೋಭಾವವನ್ನ ಪಾಲನೆ ಮಾಡಿಕೊಂಡು ಬರಬೇಕು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಈ ಒಂದು ಶಾಸನ ಏನ್ ಹೇಳ್ತಾ ಇದೆ ಕೊನೆಗೆ ಅಂದ್ರೆ, ಎಲ್ಲಾ ಧರ್ಮವು ಒಂದೇ ಆದಂತಹ ಒಂದು ಮನೋಭಾವನೆಯನ್ನ ಪ್ರತಿಯೊಬ್ಬರಲ್ಲೂ